ಈ ಹಿಂದೆ ಲಕ್ಷ್ಮೀನಾರಾಯಣ್ ಅವರು ಕೂಡ ಬಿ ಜೆ ಪಿಯಿಂದ ಅದೇ ರೀತಿ ಆಯ್ಕೆಯಾಗಿದ್ದ ನಂತರ ಕಾಂಗ್ರೆಸ್ ಬೆಂಬಲಕ್ಕಿತ್ತು. ಅವರ ಎಮ್ ಎಲ್ ಸಿ ಪಟ್ಟ ತೊಂದರೆ ಆಗೋದಿಲ್ಲ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಅಲ್ಲ, ಬೆಂಬಲ ಅಷ್ಟೇ. ಬಿ ಜೆ ಪಿ ಎಮ್ ಎಲ್ ಸಿ ಎಚ್ ವಿಶ್ವನಾಥ್ ಸ್ಪಷ್ಟನೆ, ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೆ ತಾಂತ್ರಿಕ ದೋಷವಿದೆ, ಸೇರ್ಪಡೆಯಾಗೋಕ್ಕಾಗಲ್ಲ, ಆದರೆ ಬೆಂಬಲ ಕೊಡಬಹುದು, ಹಾಗಂತ ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕಾಗಲ್ಲ, ಸೇರಿದ್ರೆ ಕ್ರಮ ಕೈಗೊಳ್ಳಬಹುದು ಅಂತ ಆಗತ್ತೆ ಅಂತ ಅನಿಸುತ್ತೆ. ಅದಕ್ಕೆ ತಾಂತ್ರಿಕ ದೋಷವಿದೆ. ಸಾಹಿತ್ಯ ಕ್ಷೇತ್ರದಿಂದ ಅವರನ್ನು ಆಯ್ಕೆ ಮಾಡಿರುವಂಥದ್ದು ಹಾಗಾಗಿ ಸಾಹಿತ್ಯ ಕ್ಷೇತ್ರದಿಂದ ಆಯ್ಕೆ ಮಾಡುವಾಗ ಅವರು ಮತ್ತೊಂದು ಪಕ್ಷಕ್ಕೆ ಬೆಂಬಲ ಸೂಚಿಸಿದರೆ ವಿಪ್ ಉಲ್ಲಂಘನೆ ಅಂತ ಆಗೋದಿಲ್ಲ ಅಂತ ಏನೋ ಇದೆ. ಆದರೆ ಪಕ್ಷ ಸೇರ್ಪಡೆ ಆಗೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಸೇರ್ಪಡೆ ಇಲ್ಲ, ಪಕ್ಷಕ್ಕೆ ಬೆಂಬಲ. ನಾನು ಸ್ವತಂತ್ರ, ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ. ಸಿ, ಅವರು ಯಾವ ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿದ್ದಾರೆ ಅಂತ, ಓಕೆ, ನಾನು ಹೇಳಿದೆ, ಸಾಹಿತ್ಯ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ. ನನ್ನ ಮನೆಗೆ ವಾಪಸ್ ಹೋಗೋಕ್ಕೆ ಷರತ್ತುಗಳಿಲ್ಲ. ಡಿ ಕೆ ಶಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದೇನೆ. ನಾನು ಪಕ್ಷ ಬಿಡುವಾಗ ತಿಳಿಸಿಯೇ ಹೋಗೋದು. ಜೆ ಡಿ ಎಸ್ ಬಿಡುವಾಗ ದೇವೇಗೌಡರಿಗೆ ತಿಳಿಸಿದ್ದೆ, ಕಾಂಗ್ರೆಸ್ ಬಿಡುವಾಗ ಪರಮೇಶ್ವರ್ ಅವರಿಗೂ ತಿಳಿಸಿದ್ದೆ. ರಾಜಕೀಯದಲ್ಲಿ ವಿಶ್ವಾಸ ಮುಖ್ಯ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಎಚ್ ವಿಶ್ವನಾಥ್ ಅವರ ಮಾತಲ್ಲೇ ಕೇಳೋಣ. ಕೆ ಶಿವಕುಮಾರ್ ಅವರನ್ನ ಬೆಳಗ್ಗೆ ನಾನು ಅವರ ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿದ್ದೀನಿ ಮತ್ತು ಈಗಾಗಲೇ ನಾನು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಭೇಟಿ ಮಾಡಿದ್ದೇನೆ. ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್, ನಾಟ್ ಜಾಯಿನ್, ಸಪೋರ್ಟ್, ಬಿಕಾಸ್ ನಮಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್. ನಮ್ಮನೆಗೆ ನಾವು ಹೋಗೋದಕ್ಕೆ ಬೇಡಿಕೆ ಅತ್ತು, ಯಾವುದೇ ಬೇಡಿಕೆಗಳಿಲ್ಲ. ಎತ್ತಿದ್ದು ಯಾರಿಗೆ ಅದು ಈಗ ಜೆ ಡಿ ಎಸ್ ಬಿಡುವಾಗಲೂ ಅಷ್ಟೇ ದೊಡ್ಡವರಾದ ದೇವೇಗೌಡರಿಗೆ ತಿಳಿಸೇ ನಾನು ಬಿಟ್ಟಿದ್ದೆ. ಕಾಂಗ್ರೆಸ್ ಬಿಡುವಾಗಲೂ ಕಾಂಗ್ರೆಸ್ ಕಚೇರಿಗೆ ಹೋಗಿ ಅಂದು ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರಿಗೆ ರಾಜೀನಾಮೆ ಕೊಟ್ಟು ಹೋಗಿ. ಹಾಗಾಗಿ ನಾವು ಇರಲಿ ಬಿಡಲಿ ಒಂದು ವಿಶ್ವಾಸ ಮಾತ್ರ ಎಲ್ಲೂ ಕೆಡೋಂಗಿಲ್ಲ. ಆ ವಿಶ್ವಾಸ ಸದಾ ಮುಂದುವರಿ. ನಿಮಗೆ ಅದು ಸ್ಪಷ್ಟ ಮಾಡ್ತಾ ಇದ್ದೀನಿ, ನಾನು ಸ್ವತಂತ್ರ, ನಾನು ಯಾವುದೇ ಪಕ್ಷದ ಮೆಂಬರ್ ಅಲ್ಲ ಇವಾಗ, ಮತ್ತು ಯಾವುದೇ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡ. ಓಕೆ, ಇದರ ಒಂದು ಕ್ಲಾರಿಟಿ ತಗೊಳ್ಳೋಣ. ಆನಂದ್ ಬೈದರಮನೆ ನಮ್ಮ ಜೊತೆ ಇದ್ದಾರೆ. ಆನಂದ್, ಈ ಹಿಂದೆ ಲಕ್ಷ್ಮೀನಾರಾಯಣ್ ಅವರು ಕೂಡ ಬಿ ಜೆ ಪಿಯಿಂದ ಆಯ್ಕೆ ಆದರೆ, ಆದರೆ ಅವರಿಗೆ ಒಂದು ಸ್ವತಂತ್ರತೆ ಇತ್ತು. ಅವ್ರ ನಂತರ ಕಾಂಗ್ರೆಸ್ ಸೇರ್ಪಡೆ, ಅದು ಸೇರ್ಪಡೆ ಅಂತಂದರೆ ಅವರು ಎಮ್ ಎಲ್ ಸಿ ಪಟ್ಟ ಹೋಗೋದಿಲ್ಲ. ಈಗ ನಾನು ಸೇರ್ಪಡೆ ಅಲ್ಲ, ನನ್ನ ಸಪೋರ್ಟ್ ಅಂತಿದ್ದಾರೆ, ಸಾಹಿತ್ಯ ಕ್ಷೇತ್ರ ಅಂತ ಅವರಿಗೆ ಆಯ್ಕೆ ಆಗಿರುವಂಥದ್ದು. ಈ ಟೆಕ್ನಿಕಲ್ ಇಶ್ಯೂ ಮತ್ತು ಸೇರ್ಪಡೆ ಮತ್ತು ಸಪೋರ್ಟ್ ಏನದು? ಜಯಪ್ರಕಾಶ್, ಮಾಜಿ ಸಚಿವರಾಗಿರುವಂಥ ವಿಶ್ವನಾಥ್ ಅವರು ಸಾಹಿತ್ಯ ಕೋಟಾದಡಿ ವಿಧಾನ ಪರಿಷತ್ತಿಗೆ ನಾಮಕರಣ ಆಗಿದ್ದಾರೆ. ಈ ಆಡಳಿತವಾಗಿರತಕ್ಕಂಥ ಬಿಜೆಪಿ ರಾಜಕೀಯದ ಬೇರೆ ಬೇರೆ ಲೆಕ್ಕಾಚಾರಗಳ ಆಧಾರದ ಮೇಲೆ ಅವರನ್ನು ಸಾಹಿತ್ಯ ಕೋಟಾದಡಿ ಅಧಿಕೃತವಾಗಿ ವಿಧಾನ ಪರಿಷತ್ಗೆ ನಾಮಕರಣ ಮಾಡಿದೆ. ಅಧಿಕೃತವಾಗಿ ನಾಮಕರಣ ಆದ ನಂತರ ಒಂದು ರಾಜಕೀಯ ಪಕ್ಷವನ್ನು ಅವರು ಅಂದರೆ ಕೋ ಮೆಂಬರ್ ಆಗಿ ಅವರು ಅದನ್ನು ಬೆಂಬಲಿಸುವಂಥ ಪ್ರಯತ್ನವನ್ನು ಸದನದ ಒಳಗಡೆ ಮಾಡಬೇಕು. ಆ ಸಂದರ್ಭದಲ್ಲಿ ಅವರು ಸರ್ಕಾರದ ವಿವಿಧ ಬಿಲ್ಲುಗಳಿಗೆ ಮತ್ತು ಆಡಳಿತಾತ್ಮಕವಾಗಿರತಕ್ಕ ತೀರ್ಮಾನಗಳಿಗೆ ಸರ್ಕಾರದ ಪರವಾಗಿಯೇ ಮತ ಹಾಕಿರ್ತಕ್ಕಂಥದ್ದು ಅದನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಯಾಕೆಂತಂದರೆ ರಾಜಕೀಯವಾಗಿರತಕ್ಕಂಥ ಹಿನ್ನೆಲೆ ಅವರಿಗೆ ಬಿಜೆಪಿದೇ ಇದೆ. ಈ ಕ್ಷಣಕ್ಕೂ ಕೂಡ ಅವರು ಬಿಜೆಪಿಯ ಬೆಂಬಲಿಗರಾಗಿ ಗುರುಸಿಕೊಂಡು ಮತ್ತು ಕೋ ಮೆಂಬರ್ ಆಗಿ ವಿಧಾನ ಪರಿಷತ್ ಒಳಗಡೆ ಗುರುಸಿಕೊಂಡು ಸಾಹಿತ್ಯ ಕೂಟದಲ್ಲಿ ನಾಮಕರಣ ಆಗಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರವರು. ಆದರೆ ಅವರು ಈಗ ಬೇರೆ ಪಕ್ಷವನ್ನು ಸೇರ್ಪಡೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬೇರೆ ಪಕ್ಷದ ಗುರುಸ್ಕೋಬಹುದು, ಬೆಂಬಲ ಕೊಡಬಹುದು. ಯಾವುದೇ ರೀತಿಯ ಸಭೆ ಸಮಾರಂಭಗಳಲ್ಲಿ ಅಂದರೆ ಅಧಿಕೃತವಾಗಿರ್ತಕ್ಕಂಥ ಪಕ್ಷದ ಅಧಿಕೃತ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಹಾಗಂದ ಮಾತ್ರಕ್ಕೆ ಅವರು ವಿಪ್ಪನ್ನು ಉಲ್ಲಂಘನೆ ಮಾಡಿದರು ಅಂತ ಹೇಳೋದನ್ನು ಕ್ರಮ ತೆಗೆದುಕೊಳ್ಳಿ ಕೂಡ ಆಗಲ್ಲ. ಯಾಕೆಂತಂದ್ರೆ ಅಧಿಕೃತವಾಗಿರುವಂತಹ ಸರ್ಕಾರದ ಆ ಪಕ್ಷದೊಂದಿಗೆ ಅವರು ಗುರುಸ್ಕೊಳ್ಬೇಕಾಗತ್ತೆ, ಅದು ಸದನದ ಒಳಗಡೆ ಮತ್ತು ಹೊರಗಡೆ. ಆದ್ರೆ ಸದನದ ಒಳಗಡೆ ಗುರುಸ್ಕೊಳ್ತಕ್ಕಂಥ ವಿಶ್ವನಾಥ್ ಅವರು ಸರ್ಕಾರದ ಪ್ರಮುಖ ತೀರ್ಮಾನ ಗೌರವಿಸಬಹುದು ಅಥವಾ ಅದಕ್ಕೆ ವಿರುದ್ಧಾತ್ಮಕವಾಗಿರುವಂತಹ ನಡೆಯನ್ನು ಕೂಡ ಅನುಸರಿಸಬಹುದು, ಅದು ಬೇರೆ ವಿಚಾರ. ಆದ್ರೆ ಅವರಿಗೆ ವಿಪ್ ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸಾಧ್ಯ ಆಗೋದ್ರೆ ಅವರು ಅಧಿಕೃತವಾಗಿರುವಂತಹ ಬಿಜೆಪಿಯ ವಿಧಾನ ಪರಿಷತ್ ಆಗಿರೋದಿಲ್ಲ. ಆ ಕಾರಣಕ್ಕೆ ಅವ್ರು ಕೊಡೋಕೆ ಸಾಧ್ಯ ಆಗೋಲ್ಲ, ಇದು ಒಂದು ಭಾಗ. ಆದ್ರೆ ಅವರು ಬಹಿರಂಗವಾಗಿ ಕಾಂಗ್ರೆಸ್ ಅನ್ನು ಬೆಂಬಲ ಮಾಡಲಿಕ್ಕೆ ಮುಕ್ತವಾದಂತಹ ಅವಕಾಶಗಳಿದೆ. ಸಂವಿಧಾನದ ಅವಕಾಶ ಇರುವಂತಹ ಕಾರಣಕ್ಕಾಗಿ ಅಧಿಕೃತ ಸಂವಿಧಾನದ ಅವಕಾಶ ಇರುವಂತಹ ಕಾರಣಕ್ಕಾಗಿ ಅಧಿಕೃತ ಸಭೆ ಸಮಾರಂಭಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ವೇದಿಕೆಗಳಲ್ಲೂ ಕೂಡ ಕಾಣಿಸ್ಕೊಳ್ಬಹುದು, ರಾಜಕೀಯವಾಗಿ ಬೆಂಬಲವನ್ನು ಕೊಡಬಹುದು, ಅವರ ಪರವಾಗಿ ನಿಂತು ಮಾತಾಡತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಅವರು ಲಭ್ಯ ಆಗುತ್ತೆ. ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಇರತಕ್ಕಂಥದ್ದು.
ಹೇಳ್ಬೋದು. ಈ ಹಿಂದೆ ಕೂಡ ಹಿಂದೆ ಬಿಜೆಪಿಯಿಂದ ಸದಸ್ಯರಾಗಿದ್ದಂಥ ಲಕ್ಷ್ಮೀನಾರಾಯಣ ಅವರು ಕಾಂಗ್ರೆಸ್ನ ಜೊತೆ ಕಾಂಗ್ರೆಸ್ನ ಮೆಂಬರ್ ಆಗದೇ ಇದ್ರು ಕೂಡ ಕಾಂಗ್ರೆಸ್ ಬೆಂಬಲಿಸ್ಕೊಂಡು ಬರ್ತಾರೆ. ಒಂದು ಹಂತದಲ್ಲಿ ಅವರ ಅವಧಿ ಮುಗಿದ ತಕ್ಷಣ ಅವರು ಬೆಳಗಾವಿಯಿಂದ ಕಂಟೆಸ್ಟ್ ಮಾಡೋ ತೀರ್ಮಾನ ತೆಗೆದುಕೊಳ್ತಾರೆ. ನಂತರದಲ್ಲೂ ಕಾಂಗ್ರೆಸ್ ಜೊತೆ ಗುರುಸ್ಕೊಳ್ತಾರೆ, ನಂತರದಲ್ಲಿ ಅವರಿಗೆ ಬಿಜೆಪಿಗೋ ಸೇರ್ಪಡೆ ಆಗಿದ್ರು. ಈ ರೀತಿಯಾಗಿರುವಂಥ ಇತಿಹಾಸಗಳು ನಮ್ಮ ಮುಂದಿದೆ. ಈ ಹೀಗಿರುವಾಗ ವಿಶ್ವನಾಥ್ ಅವರು ತಮಗಿರ್ತಕ್ಕಂಥ ರಾಜಕೀಯ ಮುಂದಿನ ಲೆಕ್ಕಾಚಾರವನ್ನು ಗಮನಿಸಿಕೊಂಡು ಕಾಂಗ್ರೆಸ್ನ ಬೆಂಬಲಿಸಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆಂತಂದರೆ ಇಲ್ಲಿ ಬಹಳ ಪ್ರಮುಖವಾಗಿರುವಂಥ ವಿಚಾರ ಅಂತಂದರೆ ಸಿದ್ದರಾಮಯ್ಯ ಜೊತೆ ಮುನಿಸಿಕೊಂಡು ಸಿದ್ದರಾಮಯ್ಯರ ಆಡಳಿತವನ್ನು ಮತ್ತು ಕಾಂಗ್ರೆಸ್ ಅನುಸರಿತಾ ಇರತಕ್ಕಂಥ ರಾಜಕಾರಣವನ್ನು ರಾಕ್ಷಸ ರಾಜಕಾರಣ ಅಂತಕ್ಕಂಥ ಆರೋಪವನ್ನು ಮಾಡಿ ಕರ್ನಾಟಕ ರಾಜಕಾರಣದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪದಪ್ರಯೋಗ ಮಾಡಿ ಸಮ್ಮಿಶ್ರ ಸರ್ಕಾರದ ಒಟ್ಟಾರೆ ನಡವಳಿಕೆಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಬಾಂಬೆಗೆ ಹೋಗಿ ವಾಪಸ್ ಬಂದು ರಾಜೀನಾಮೆ ಕೊಟ್ಟು ಅವರು ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದರು. ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ. ಚುನಾವಣೆಯಲ್ಲಿ ಸೋತ ನಂತರದಲ್ಲಿ ಅವರಿಗೆ ಅಧಿಕೃತವಾದ ಸ್ಥಾನಮಾನಗಳು ಸಿಗದೇ ಇರುವಂಥ ಕಾರಣಕ್ಕಾಗಿ ಒಂದಷ್ಟು ಕಾಲ ಮುನಿಸಿಕೊಂಡು ಬಿಜೆಪಿಯ ನಾಯಕರಾಗಿರುವಂಥ ಯಡಿಯೂರಪ್ಪ ವಿರುದ್ಧವೂ ಕೂಡ ಅಸಮಾಧಾನ ಹೊರಹಾಕಿ ಅಂತಿಮವಾಗಿ ನಾಮಕರಣದ ಮೂಲಕ ವಿಧಾನ ಪರಿಷತ್ತಿನ ಒಳಗಡೆ ಪ್ರವೇಶ ಮಾಡ್ತಾರೆ. ಅಲ್ಲಿಗೆ ಅವರ ಮುನಿಸು ಬಗೆಹರಿಯುತ್ತೆ. ನಂತರದಲ್ಲಿ ಅಲ್ಲಾದಂಥ ಕೆಲವು ರಾಜಕೀಯ ಚಿತ್ರಣದ ಕಾರಣಕ್ಕಾಗಿ ಮತ್ತು ಕೋರ್ಟಿನ ನಿರ್ದೇಶನದ ಹಿನ್ನೆಲೆಯಲ್ಲಿ ಇವರಿಗೆ ಮಂತ್ರಿ ಮಾಡಲಿಕ್ಕೆ ಅವಕಾಶಗಳು ಕೈ ತಪ್ಪಿದ ಮರುಕ್ಷಣದಿಂದ ಬಿಜೆಪಿಯ ವಿರುದ್ಧ ವಾಗ್ದಾಳಿ ಮಾಡತಕ್ಕಂಥ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ಮಾಡತಕ್ಕಂಥ ಟಿಪ್ಪು ವಿಚಾರ ಬಂದಾಗಲೆಲ್ಲವೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡತಕ್ಕಂಥ ಬಿಜೆಪಿಗೆ ಮುಜುಗರ ತರುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ವಿಶ್ವನಾಥ್ ಅವರಿಂದ ಈಗ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಚುನಾವಣೆ ಬರ್ತಾ ಇರುವಂಥ ಕಾರಣಕ್ಕಾಗಿ ಮುಂದಿನ ರಾಜಕೀಯ ಲೆಕ್ಕಾಚಾರದ ಆಧಾರದಲ್ಲಿ ತಮ್ಮ ಪುತ್ರ ಅಥವಾ ತಮ್ಮ ಕುಟುಂಬ ಸದಸ್ಯರ ರಾಜಕಾರಣದ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ನ ಬೆಂಬಲಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯರು ಕೂಡ ಭೇಟಿ ಮಾಡಿ ಸಿದ್ದರಾಮಯ್ಯರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೂಡ ಭೇಟಿ ಮಾಡಿ ಎಲ್ಲ ಒಂದು ಕಡೆ ಪ್ಯಾಚಪ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಎಸ್ಸಿ ಅಧ್ಯಕ್ಷರಾದ ನಂತರ ಅದಕ್ಕೆ ಒಂದು ಮುಕ್ತವಾದಂಥ ರಹದಾರಿ ಸಿಕ್ಕಂಥ ಕಾರಣಕ್ಕಾಗಿ ದೆಹಲಿಯಲ್ಲಿ ಖರ್ಗೆಯನ್ನು ಭೇಟಿ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಾರೆ. ಪದೇ ಪದೇ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುವುದರ ಮೂಲಕ ತಾವು ಕಾಂಗ್ರೆಸ್ನಿಂದ ಕಳೆದುಕೊಂಡಿದ್ದ ಸಂಬಂಧವನ್ನು ಮತ್ತೆ ಕುದುರಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನವನ್ನು ವಿಶ್ವನಾಥ್ ಅವರು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಎಲ್ಲವೂ ಕೂಡ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸರಿ, ಆದರೆ ರಾಕ್ಷಸ ರಾಜಕಾರಣ ಅಂತಕ್ಕಂಥ ಆರೋಪವನ್ನು ಮಾಡಿ ಸರ್ಕಾರ ಪಕ್ಷದಿಂದ ಹೊರಗಡೆ ಹೋದಂಥ ವಿಶ್ವನಾಥ್ ಅವರು ಈಗ ರಾಕ್ಷಸ ರಾಜಕಾರಣದ ಪದವನ್ನು ಮರೆತು ಈಗ ಪುನಃ ಕಾಂಗ್ರೆಸ್ ಅಂತ ಹೆಜ್ಜೆ ಹಾಕ್ತಾ ಇರತಕ್ಕಂಥದ್ದು ರಾಜಕಾರಣ ಒಂದು ವಿಶಿಷ್ಟವಾದ ಬೆಳವಣಿಗೆ ಅಂದರೂ ಕೂಡ ತಪ್ಪಾಗಲಾರದು. ಆದರೆ ಈಗ ಎಲ್ಲ ಒಂದು ಕಡೆ ಅಧಿಕೃತವಾಗಿ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇಲ್ಲಾದರೂ ಕೂಡ ತಮ್ಮ ಕುಟುಂಬ ಸದಸ್ಯರ ರಾಜಕಾರಣದ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಹೇಗಾದರೂ ಮಾಡಿ ಕಾಂಗ್ರೆಸ್ನ ಜೊತೆ ಇರಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ವೇಳೆ ಬ್ರೇಕ್ ತಗೊಳ್ಳೋಣ, ಒಂದು ವೇಳೆ ಎಚ್ ವಿಶ್ವನಾಥ್ ಅವರ ಬಳಿ ಸರ್ ನೀವು ರಾಕ್ಷಸ ರಾಜಕಾರಣ ಅಂತಂದಿದ್ರಲ್ಲ, ಈಗ ಹೆಂಗೆ ಸೇರ್ತೀರಿ, ಹಂಗೆ ಪಕ್ಷವನ್ನು ಬೈದು ಹೋಗಿದ್ರಲ್ಲ ಅಂತಂದರೆ ಅವ್ರದ್ದು ಡೈಲಾಗ್ ಯಾವ ರೀತಿ ಇರುತ್ತೆ ಅಂತಂದರೆ ಅದು ಇಂಟರ್ನಲ್ ಡೆಮೋಕ್ರೆಸಿ ಅಂತಾರೆ. ಈ ಹಿಂದೆ ಕೂಡ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.